ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ ಸ್ನೇಹಿತರೆ ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತಂದು ಹೇಳ್ತಾ ಇಂದು ನನ್ನ ತರಗತಿಯಲ್ಲಿ ನಾನು ಪ್ರಮುಖವಾಗಿ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಇದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೀ ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದೇನೆ ಸೊ ಇದು ಭಾಗ ಹದಿನೆಂಟು ಈಗಾಗಲೇ ಪ್ರಮುಖವಾಗಿ ಹದಿನೇಳು ಸೆನ್ಷನ್ಗಳಲ್ಲಿ ನಾನು ಪ್ರಥಮ ಸೆಮಿಸ್ಟರ್ ಹಾಗೂ ದ್ವಿತೀಯ ಸೆಮಿಸ್ಟರ್ನ ಸಂಬಂಧಪಟ್ಟಂತೆ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕೀ ಪಾಯಿಂಟ್ಸ್ಗಳನ್ನು ಕೊಡ್ತಾ ಬಂದಿದ್ದೇನೆ ಸ್ನೇಹಿತರೆ ಸೊ ಇದಕ್ಕೂ ಏನಂತಂದರೆ ಮಾನವ ಹಕ್ಕುಗಳಂದರೆ ಪ್ರಮುಖವಾಗಿ ಎಂಟನೇ ತರಗತಿ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಐ ಸಿ ಅಂದರೆ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯಾಗಿದೆ ಸ್ನೇಹಿತರೆ ಇದು ಪ್ರಮುಖವಾಗಿ ಮಾನವೀಯ ಹಕ್ಕುಗಳ ಬಗ್ಗೆ ಮಾನವನ ಹಕ್ಕುಗಳ ಬಗ್ಗೆ ಪ್ರಮುಖವಾಗಿ ಈ ಒಂದು ಲೆಸನ್ ಕೂಡ ಇದೆ ಸೊ ನೋಡೋಣ ಹಾಗಿದ್ರೆ ಮಾನವ ಹಕ್ಕುಗಳು ಹೇಗೆ ಮತ್ತು ಒಂದು ಸಂರಕ್ಷಣಾ ಕಾಯ್ದೆ ಬಗ್ಗೆ ಮತ್ತು ಇಲ್ಲಿ ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಆಯೋಗ ಇವೆಲ್ಲ ಒಂದು ಅಂಶಗಳನ್ನು ಒಳಗೊಂಡಂತಹ ಒಂದು ಲೆಸನ್ ಕೂಡ ಆಗಿದೆ ನೋಡೋಣ ಸ್ನೇಹಿತರೆ ಹಾಗಿದ್ರೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ನಿಮಗಾಗಿ ನೋಡಿ ಈ ಒಂದು ವಿಡಿಯೋನ ನೀವು ಏನು ಮಾಡಬೇಕಂದ್ರೆ ಪೂರ್ತಿಯಾಗಿ ನೋಡಬೇಕು ಯಾಕಂತಂದರೆ ಲಾಸ್ಟ್ ಟೈಮ್ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಎರಡು ಮೂರು ಪ್ರಶ್ನೆಗಳು ಏನಂದರೆ ಟಿ ಇ ಟಿಗೆ ಬಿದ್ದಿದ್ದು ಸೊ ಆದ ಕಾರಣ ನೀವು ಏನು ಮಾಡಬೇಕು ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡ್ಸ್ಕೊಳಿ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಮಾನವ ಹಕ್ಕುಗಳು ಒಂದು ರಾಷ್ಟ್ರವನ್ನು ಅಲ್ಲಿನ ಮಾನವ ಹಕ್ಕುಗಳ ಮೂಲಕ ಗುರುತಿಸಬೇಕೆಂದು ತಿಳಿಸಿದವರು ಯಾರು ಅಂತಂದರೆ ಪ್ರೊಫೆಸರ್ ಹೆಚ್ ಜೆ ಲಾಸ್ಕಿಯವರು ನೋಡಿ ಪ್ರಮುಖವಾಗಿ ಒಂದು ರಾಷ್ಟ್ರವನ್ನು ಅಲ್ಲಿನ ಮಾನವ ಹಕ್ಕುಗಳ ಮೂಲಕ ಗುರುತಿಸಬೇಕೆಂದು ತಿಳಿಸಿದವರು ಯಾರು ಅಂತಂದು ನೋಡಿದಾಗ ಹೆಚ್ ಜೆ ಲಾಸ್ಕಿಯವರು ಅಂತಂದು ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನದಾಗಿ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ಚಿಂತನೆ ನಡೆಸಿದವರು ಯಾರು ಅಂತಂದರೆ ಲಾ ಜಾನ್ ಲಾಕ್ ಅವರು ಆಗಿದ್ದಾರೆ ನೋಡಿ ಪ್ರಮುಖವಾಗಿ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊಟ್ಟ ಮೊದಲ ಬಾರಿಗೆ ಚಿಂತನೆಯನ್ನು ನಡೆಸಿದವರು ಯಾರಂದ್ರೆ ಜಾನ್ ಲಾಕ್ ಆಗಿದ್ದಾರೆ ಇನ್ನು ಮುಂದಿನದಾಗಿ ಅಮೆರಿಕ ಸಂವಿಧಾನಕ್ಕೆ ಮಾನವ ಹಕ್ಕುಗಳ ಸೇರ್ಪಡೆಯಾದ ವರ್ಷ ಯಾವುದಾದ್ರೆ ಹದಿನೈದನೇ ಡಿಸೆಂಬರ್ ಹದಿನೇಳುನೂರ ತೊಂಬತ್ತೊಂದರಲ್ಲಿ ನೋಡಿ ಪ್ರಮುಖವಾಗಿ ಅಮೆರಿಕ ಸಂವಿಧಾನಕ್ಕೆ ಮಾನವ ಹಕ್ಕುಗಳ ರಕ್ಷಣೆಯ ಒಂದು ಸೇರ್ಪಡೆ ಮಾನವ ಹಕ್ಕುಗಳ ಸೇರ್ಪಡೆ ಯಾವಾಗ ಆಯಿತು ಅಂತಂದು ನೋಡಿದಾಗ ಹದಿನೈದನೇ ಡಿಸೆಂಬರ್ ನೂರ ತೊಂಬತ್ತೊಂದರಲ್ಲಿ ಆಗಿದೆ ಸ್ನೇಹಿತರೆ ಇನ್ನು ಫ್ರಾನ್ಸ್ನಲ್ಲಿ ಯಾವಾಗ ಅಂತ ನೋಡಿದಾಗ ಹದಿನೇಳುನೂರ ಎಂಬತ್ತೊಂಬತ್ತು ಪ್ರಮುಖವಾಗಿ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಫ್ರಾನ್ಸಿನಲ್ಲಿ ಮಾನವ ಹಕ್ಕುಗಳ ಘೋಷಣೆ ಆಯಿತು ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಭಾರತದಲ್ಲಿ ಮತ್ತು ವಿಶ್ವಸಂಸ್ಥೆಯಲ್ಲಿ ಯಾವಾಗ ಅಂತಂದು ಪ್ರಮುಖವಾಗಿ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ಕುರಿತು ನಿರ್ದೇಶಿಸಿದ್ದು ಯಾವಾಗ ಅಂತ ನೋಡಿದಾಗ ಹತ್ತೊಂಬತ್ತು ನೂರ ನಲವತ್ತೆಂಟು ಡಿಶೆಂಬರ್ ಹತ್ತು ನೋಡಿ ಪ್ರಮುಖವಾಗಿ ಈ ದಿನವನ್ನು ನಾವು ಎಲ್ಲ ಒಂದು ಇಡೀ ಜಗತ್ತಿನಾದ್ಯಂತ ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಆಚರಿಸ್ತೇವೆ ಸ್ನೇಹಿತರೆ ಪ್ರಮುಖವಾಗಿ ಇದು ಏನಂದರೆ ಎಸ್ ಡಿ ಎಫ್ ಡಿ ಎ ಕೆ ಎಸ್ವರಿಗೂ ಕೂಡ ಪ್ರಶ್ನೆ ಆಗಿದೆ ಅಂದರೆ ಕರೆಂಟ್ ಅಫೇರ್ಸ್ ಆಗಿ ಅಥವಾ ಒಂದು ದಿನಾಚರಣೆ ಬಗ್ಗೆ ಪ್ರಶ್ನೆಯನ್ನು ಕೇಳುವಂಥ ಒಂದು ಸಿಲೆಬಸ್ ಇರುವಂಥ ಎಲ್ಲ ಎಕ್ಸಾಮ್ಗಳಲ್ಲಿ ಈ ಒಂದು ಪ್ರಶ್ನೆ ಪ್ರಶ್ನೆ ಆಗಿದೆ ಅಂತಂದ್ರೆ ಏನಂತ ಪ್ರಶ್ನೆ ಆಗಿತ್ತಂದರೆ ವಿಶ್ವ ಮಾನವ ಹಕ್ಕುಗಳ ದಿನ ಯಾವಾಗ ವಿಶ್ವ ಮಾನವ ಹಕ್ಕುಗಳ ದಿನ ಯಾವತ್ತೂ ಆಚರಿಸುತ್ತಾರೆ ಅಂತಂದು ಕೂಡ ಪ್ರಶ್ನೆ ಆಗಿತ್ತು ಸೊ ಅಲ್ಲಿ ಉತ್ತರ ಏನಂದರೆ ಡಿಸೆಂಬರ್ ಹತ್ತು ನೋಡಿ ಪ್ರಮುಖವಾಗಿ ಹತ್ತೊಂಬತ್ತರ ನಲವತ್ತೆಂಟರಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ಕುರಿತು ಒಂದು ಘೋಷಣೆ ಆಯಿತು ಸ್ನೇಹಿತರೆ ಸೊ ಆ ಒಂದು ಸಂದರ್ಭದ ನೆನಪಿಗಾಗಿ ಏನು ಮಾಡ್ತಾರೆ ಪ್ರತಿ ವರ್ಷ ವಿಶ್ವದಾದ್ಯಂತ ಏನಂದರೆ ಮಾನವ ಹಕ್ಕುಗಳ ಒಂದು ಏನು ಮಾನವ ಹಕ್ಕುಗಳ ರಕ್ಷಣೆಗೆ ಕುರಿತಂತೆ ಮಾನವ ಹಕ್ಕುಗಳ ದಿನ ಅಂತಂದು ಪ್ರತಿ ವರ್ಷ ಡಿಸೆಂಬರ್ ಹತ್ತರಂದು ನಾವು ಆಚರಣೆ ಮಾಡ್ತೀವಿ ಅಂತ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಮುಂದಿನದಾಗಿ ಏನಂದರೆ ಅಲ್ಲಿ ಪ್ರಮುಖವಾಗಿ ವಿಶ್ವಸಂಸ್ಥೆಯಲ್ಲಿ ವಿಶ್ವದ ಜನರಾದ ನಾವುಗಳು ವಿನಾಶಕಾರಿ ಯುದ್ಧಗಳಿಂದ ನಮ್ಮ ಮುಂದಿನ ಪೀಳಿಗೆ ಅಥವಾ ಮನಕುಲುಕುವ ಪೀಳಿಗೆಯನ್ನು ಉಳಿಸುವುದಕ್ಕಾಗಿ ಮತ್ತೆ ಏನು ನಮ್ಮ ಜೀವಿತಾವಧಿಯಲ್ಲಿ ಎರಡು ಬಾರಿ ದುಃಖಕ್ಕೆ ಎಳೆದಿದೆ ಅಂದರೆ ಎರಡು ಮಹಾಯುದ್ಧಗಳು ನಡೆದ ಒಂದು ಸಂದರ್ಭದಲ್ಲಿ ಈ ರೀತಿ ಮತ್ತೆ ಮುಂದೆ ಆಗಬಾರ್ದು ಎಂಬ ಒಂದು ಉದ್ದೇಶದಿಂದ ಏನು ಮಾಡಿದರು ಮಾನವ ಹಕ್ಕುಗಳ ಒಂದು ಉಲ್ಲಂಘನೆಯನ್ನು ತಡೆದು ಮಾನವ ಹಕ್ಕುಗಳ ರಕ್ಷಣೆ ಕುರಿತಂತೆ ಮಾನವ ಹಕ್ಕುಗಳ ಘೋಷಣೆಯನ್ನು ವಿಶ್ವಸಂಸ್ಥೆಯಲ್ಲಿ ಏನು ಜಾರಿಗೊಳಿಸಿದರು ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಸೊ ಆ ಒಂದು ದಿನವನ್ನು ನಾವು ಮಾನವ ಹಕ್ಕು ದಿನವಾಗಿ ಪ್ರತಿ ವರ್ಷ ಕೂಡ ಆಚರಿಸುತ್ತೇವೆ ಯಾವಾಗ ಅಂತ ನೋಡಿದರೆ ಡಿಸೆಂಬರ್ ಹತ್ತರಂದು ಅಂತಂದಿಲ್ಲಿ ಹೇಳ್ಬೋದು ಇನ್ನು ನೋಡೋಣ ಮುಂದಿನದಾಗಿ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಒಳಗೊಂಡ ಭಾಗ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಇದು ಟಿ ಇ ಟಿ ಎರಡು ಸಾವಿರ ಇಪ್ಪತ್ತರ ಪ್ರಶ್ನೆ ಹೌದು ಟಿ ಇ ಟಿ ಎರಡು ಸಾವಿರ ಇಪ್ಪತ್ತು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಪ್ರಶ್ನೆ ಬಂದಿತ್ತಂದರೆ ಮಾನವ ಹಕ್ಕುಗಳು ಯಾವ ಒಂದು ಭಾಗದಲ್ಲಿ ಕಂಡು ಅಂತ ಒಂದು ಪ್ರಶ್ನೆ ಆಗಿತ್ತು ಸೊ ಯಾವ ಒಂದು ಭಾಗ ಅಂತ ನೋಡಿದಾಗ ಮೂರನೇ ಭಾಗ ವಿಧಿ ಹನ್ನೆರಡರಿಂದ ಮೂವತ್ತೈದು ಅಂತಂದು ನಾವು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಆರು ಮಾನವ ಹಕ್ಕುಗಳು ಮಾನವ ಹಕ್ಕುಗಳಿವೆ ಸೊ ಯಾವಂತ ನೋಡಿದಾಗ ಸಮಾನತೆ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕು ಅಂತಂದು ಕೂಡ ನಾವು ಹೇಳ್ತೇವೆ ಸ್ನೇಹಿತರೆ ಪ್ರಮುಖವಾಗಿ ಆರು ಹಕ್ಕುಗಳು ಮೂಲಭೂತ ಹಕ್ಕು ಕಂಡು ಇಲ್ಲಿ ಹೇಳ್ಬೋದು ಇನ್ನು ನೋಡೋಣ ಮುಂದಿನದಾಗಿ ಮೂಲ ಸಂವಿಧಾನದಲ್ಲಿ ಇದ್ದ ಮೂಲಭೂತ ಹಕ್ಕುಗಳ ಸಂಖ್ಯೆ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಮೂಲ ಸಂವಿಧಾನದಲ್ಲಿ ಎಷ್ಟು ಹಕ್ಕುಗಳಿದ್ವು ಅಂದ್ರೆ ಏಳು ಇದ್ವು ಆದರೆ ಒಂದು ಅಲ್ಲಿಂದ ಏನು ಮಾಡಿದ್ರು ರಿಮೂವ್ ಮಾಡಿದ್ರು ಯಾವ ಹಕ್ಕು ಅಂತಂದು ಇದು ಕೂಡ ಟಿ ಇ ಅಲ್ಲಿ ಪ್ರಶ್ನೆ ಆಗಿತ್ತು ಸೊ ನೋಡೋಣ ಮುಂದಿನ ಒಂದು ಪ್ರಶ್ನೆ ಮುಂದಿನ ಒಂದು ಅಂಶ ನೋಡಿದಾಗ ನಿಮಗೆ ಅದರ ಬಗ್ಗೆ ಒಂದು ಮಾಹಿತಿ ಕೂಡ ಸಿಗುತ್ತೆ ಪ್ರಸ್ತುತ ಎಷ್ಟು ಆರು ಅದವು ಹಾಗಿದ್ರೆ ಯಾವ ಒಂದು ಹಕ್ಕನ್ನು ತೆಗೆದು ಹಾಕಿದ್ರು ಅಂತಂದು ಇವಾಗ ನೋಡೋಣ ನೋಡಿ ಪ್ರಮುಖವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಸಂವಿಧಾನದ ನಾಲ್ಕನೇ ನಲವತ್ನಾಲ್ಕನೇ ತಿದ್ದುಪಡಿ ನೋಡಿ ಪ್ರಮುಖವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಸಂವಿಧಾನದ ನಲವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಅನ್ವಯ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದು ವಿಧಿ ಮೂರ್ನೂರು ಎ ಅಡಿಯಲ್ಲಿ ಶಾಸನೀಯ ಹಕ್ಕಾಗಿ ಸೇರ್ಪಡೆ ಮಾಡಲಾಗಿದೆ ನೋಡಿ ಸ್ನೇಹಿತರೆ ಇದು ಕೂಡ ಪ್ರಮುಖವಾಗಿ ಇದು ಲಾಸ್ಟ್ ಎಫ್ ಡಿ ಎ ಪ್ರಶ್ನೆಯಾಗಿತ್ತು ಎ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಇದು ಏನು ನಲವತ್ನಾಲ್ಕನೇ ವಿಧಿ ಪ್ರಕಾರ ಯಾವ ಒಂದು ಹಕ್ಕನ್ನು ಅಲ್ಲಿಂದ ಹಾಕಲಾಯಿತು ಅಂತ ನಲ್ವತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ಯಾವ ಹಕ್ಕನ್ನು ತೆಗೆದುಹಾಕಿದ್ರು ಅಂತಂದು ಇದು ಎಫ್ ಡಿ ಎ ಪ್ರಶ್ನೆ ಆಗಿತ್ತು ಸ್ನೇಹಿತರೆ ಪ್ರಮುಖ ಪ್ರಮುಖವಾಗಿ ಯಾವ್ದಂತ ನೋಡಿದಾಗ ಒಂದು ಆಸ್ತಿಯ ಹಕ್ಕು ಅಂತಂದ್ರಲ್ಲಿ ಉತ್ತರ ಕೂಡ ಆಗಿತ್ತು ನೋಡಿ ಪ್ರಮುಖವಾಗಿ ಹತ್ತೊಂಬತ್ತು ಎಪ್ಪತ್ತೆಂಟರ ಸಂವಿಧಾನದ ನಲವತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ಆಸ್ತಿಯ ಹಕ್ಕನ್ನ ತೆಗೆದ ಎಲ್ಲಿ ಅಂದ್ರೆ ವಿಧಿ ಮೂರ್ನೂರು ಎ ಅಡಿಯಲ್ಲಿ ಶಾಸನೀಯ ಹಕ್ಕಾಗಿ ಅದನ್ನ ಸೇರ್ಪಡೆ ಮಾಡಲಾಯಿತು ಅಂತಂದ ಇಲ್ಲಿ ಹೇಳ್ಬಹುದು ಸ್ನೇಹಿತರೆ ಇನ್ನು ನೋಡೋಣ ಮುಂದಿನದಾಗಿ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಇಪ್ಪತ್ತೊಂದು ಎ ವಿಧಿ ಅನ್ವಯ ಎರಡು ಸಾವಿರ ಎರಡರಲ್ಲಿ ಶಿಕ್ಷಣವನ್ನು ಒಂದು ಹಕ್ಕಾಗಿ ಮಾಡಲಾಗಿದೆ ಇದರ ಅನ್ವಯ ಆರರಿಂದ ಹದಿನಾಲ್ಕು ವಯಸ್ಸಿನ ಎಲ್ಲಾ ಮಕ್ಕಳಿಗೂ ರಾಜ್ಯವೇ ಉಚಿತ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು ಅಂತಂದಲ್ಲಿ ಒಂದು ಮಸೂದೆಯನ್ನು ಪಾಸ್ ಮಾಡಿದರು ಸೊ ಇದು ಆರ್ ಟಿ ಎ ಅಂತಂದು ಹೇಳ್ತಾರೆ ಸ್ನೇಹಿತರೆ ಪ್ರಮುಖ ರೈಟ್ ಟು ಎಜುಕೇಷನ್ ಅಂದರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಯೊಂದು ಮಗುಗೂ ಕೂಡ ಕೊಡಬೇಕು ಎಂಬ ಒಂದು ಉದ್ದೇಶ ಹತ್ತೊಂಬತ್ತು ಏನು ಪ್ರಮುಖವಾಗಿ ಎರಡು ಸಾವಿರದ ಎರಡರ ಎಂಬತ್ತಾರನೇ ತಿದ್ದುಪಡಿ ಪ್ರಕಾರ ಇದನ್ನು ಮಾಡಿದರು ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಅಂದರೆ ಪಾಲಕರು ಎಲ್ಲ ಪ್ರತಿಯೊಂದು ಮಗುವಿಗೂ ಶಿಕ್ಷಣವನ್ನು ಕೊಡಿಸುವಂತ ಅಂದರೆ ಮಕ್ಕಳಿಗೆ ಶಿಕ್ಷಣ ಪಡೆಯುವಂಥ ಹಕ್ಕು ಐತಿ ಅಂತಂದು ಕೂಡ ಅಲ್ಲಿ ಘೋಷಣೆಯನ್ನು ಮಾಡಿದರು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಮುಂದಿನದಾಗಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಅವುಗಳನ್ನು ರಕ್ಷಿಸುವ ಜವಾಬ್ದಾರಿ ಇರುವುದು ಯಾರಿಗೆ ನೋಡಿ ಪ್ರಮುಖವಾಗಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಆಜ್ಞೆಯನ್ನು ಹೊಲರಿಸುವ ಮೂಲಕ ಅಥವಾ ಆಜ್ಞೆಗಳಿಗೆ ಏನಂತ ರಿಟ್ ಅಂತಂದು ಕೂಡ ಇಲ್ಲಿ ಕರೀತಾರೆ ನೋಡಿ ಪ್ರಮುಖವಾಗಿ ಮೂಲಭೂತ ಹಕ್ಕುಗಳ ಒಂದು ಉಲ್ಲಂಘನೆಯಾದ ಸಂದರ್ಭದಲ್ಲಿ ಅವುಗಳನ್ನು ರಕ್ಷಿಸುವಂತಹ ಮತ್ತು ಅವುಗಳಿಗೆ ಒಂದು ಘನತೆ ಗೌರವಗಳನ್ನು ರಕ್ಷಿಸ ಕೊಡುವಂತಹ ಒಂದು ಏನಂತಂದ್ರೆ ರಕ್ಷಣೆ ಮತ್ತು ಮೂಲಭೂತ ಹಕ್ಕುಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಯಾವುದು ಕಾರಣ ಆಗಿದೆ ಅಂತಂದು ನೋಡಿದಾಗ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಅಂತಂದು ಇಲ್ಲಿ ಹೇಳ್ಬೋದು ಈ ಮತ್ತು ಸರ್ವೋಚ್ಚ ನ್ಯಾಯ ಮತ್ತು ಉಚ್ಚ ನ್ಯಾಯಾಲಯ ಅಂದರೆ ಆಜ್ಞೆಯನ್ನು ಹೊರಡಿಸುವ ಮೂಲಕ ಅಥವಾ ರಿಟ್ಟುಗಳನ್ನು ಹೊರಡಿಸುವ ಮೂಲಕ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವಂಥ ಅಧಿಕಾರ ಅಥವಾ ಜವಾಬ್ದಾರಿಯನ್ನು ಹೊಂದಿದೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಮುಂದಿನದಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನೋಡಿ ಪ್ರಮುಖವಾಗಿ ರಾಷ್ಟ್ರೀಯ ಮಾನ ಅಂದರೆ ಪ್ರಮುಖವಾಗಿ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಗಳು ಬರ್ತವು ಅಲ್ಲಿ ಪ್ರಮುಖವಾಗಿ ಮೊದಲಿಗೆ ಬರೋದು ಯಾವುದಂತ ನೋಡಿದಾಗ ನೋಡಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಹಕ್ಕುಗಳ ಆಯೋಗ ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ ಪ್ರಮುಖವಾಗಿ ಹತ್ತೊಂಬತ್ತು ನೂರ ಇದು ಸ್ಥಾಪನೆ ಆಯಿತು ಸ್ನೇಹಿತರೆ ಯಾವ ಒಂದು ನೋಡಿದಾಗ ಪ್ರಮುಖವಾಗಿ ಇಲ್ಲಿ ಏನಂತಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಶಾಸನಾತ್ಮಕ ಸಂಸ್ಥೆಯಾಗಿದೆ ಅಂತಂದ್ರೆ ಪ್ರಮುಖ ಇದು ಸಂವಿಧಾನಿಕ ಸಂಸ್ಥೆ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಇದು ಹತ್ತೊಂಬತ್ತು ನೂರ ಸಂಸತ್ತಿನ ಶಾಸನದ ಮೂಲಕ ಇದು ರಚನೆಯಾಗಿದೆ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಇಲ್ಲಿ ಒಂದು ಆಡಳಿತ ವ್ಯವಸ್ಥೆ ಹೇಗಿರುತ್ತೆ ಮತ್ತೆ ಅಲ್ಲಿ ಯಾವ ಯಾವ ಅಧಿಕಾರಿಗಳು ಇರ್ತಾರ ಅಂತ ಒಂದಿಷ್ಟು ಮಾಹಿತಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಬಗ್ಗೆ ನೋಡೋಣ ಯಾಕಂತಂದ್ರೆ ಒಂದು ಸಾರಿ ಕ್ವಶನ್ ಕೂಡ ಆಗಿತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಿಸ್ತಾರ ಅಂತಂದು ಕೂಡ ಇಲ್ಲಿ ಪ್ರಶ್ನೆ ಆಗಿತ್ತು ಸ್ನೇಹಿತರೆ ಸೊ ಅದಕ್ಕೆ ಉತ್ತರವನ್ನು ಹೇಳ್ತಾ ಇವಾಗ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ನಾವು ಕರೆ ಹಾಕೋಣ ಇವಾಗ ನೋಡಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಪ್ರಮುಖವಾಗಿ ಸ್ಥಾಪನೆ ಹತ್ತೊಂಬತ್ ಇಲ್ಲಿ ಒಬ್ಬ ಅಧ್ಯಕ್ಷರು ಮತ್ತೆ ನಾಲ್ಕು ಜನ ಸದಸ್ಯರು ಇರ್ತಾರೆ ಒಟ್ಟು ಐದು ಜನ ಏನು ಐದು ಜನರನ್ನು ಒಂದು ಆಯೋಗ ಇದು ಇದರಲ್ಲಿ ಪ್ರಮುಖವಾಗಿ ಒನ್ ಪ್ಲಸ್ ಫೈವ್ ಒನ್ ಪ್ಲಸ್ ಫೋರ್ ಅಂತಂದ್ರೆ ಇಲ್ಲಿ ಏನಂದ್ರೆ ಒಂದು ಅಧ್ಯಕ್ಷ ಮತ್ತೆ ನಾಲ್ಕು ಸದಸ್ಯರು ಟೋಟಲ್ ಆಗಿ ಐದು ಜನ ಇಲ್ಲಿ ಏನಿರ್ತಾರೆ ಐದು ಜನರ ಒಂದು ಆಯೋಗ ಇದು ಪ್ರಮುಖವಾಗಿ ಅಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಿರಬೇಕು ಅಥವಾ ಇಲ್ಲಿ ನೋಡಿ ಪ್ರಮುಖವಾಗಿ ಅವರಿಗೆ ಕೂಡ ಏನಿದೆ ಒಂದು ಅರ್ಹತೆ ಇದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಬೇಕಂದ್ರೆ ಒಂದಿಷ್ಟು ಮಾನದಂಡಗಳನ್ನು ಅವರಿಗೆ ಕೊಟ್ಟಿದ್ದಾರೆ ಸೊ ಅದೇನಂತ ನೋಡಿದಾಗ ಅಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಿರಬೇಕು ಅಥವಾ ಉಚ್ಚ ನ್ಯಾಯಾಲಯದ ನಿವೃತ್ತ ಅಥವಾ ಸೇವೆಯಲ್ಲಿರುವಂತಹ ನ್ಯಾಯಾಧೀಶರಾಗಿರಬೇಕು ಅಂಥವರನ್ನು ಏನು ಮಾಡ್ತಾರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸ್ತಾರ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಇನ್ನು ರಾಷ್ಟ್ರೀಯ ಮಾನವ ಆಯೋಗದ ಅಧ್ಯಕ್ಷರ ನೇಮಿಸುವ ಒಂದು ಕಾರ್ಯ ಯಾವುದನ್ ಯಾರ್ದು ಅಂತ ನೋಡಿದಾಗ ರಾಷ್ಟ್ರಪತಿಗಳದು ಪ್ರಮುಖವಾಗಿ ರಾಷ್ಟ್ರಪತಿಯವರು ಮಾನವ ಏನು ಈ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರನ್ನು ನೇಮಿಸುತ್ತಾರೆ ಇಲ್ಲಿ ಹೇಳ್ಬೋದು ಮತ್ತು ಇನ್ನು ಇವರ ಅಧಿಕಾರಾವಧಿ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಐದು ವರ್ಷ ಅಥವಾ ಎಪ್ಪತ್ತು ವರ್ಷಗಳು ಇದರಲ್ಲಿ ಮೊದಲು ಯಾವುದಾಗ್ತದೋ ಅದನ್ನು ಪರಿಗಣಿಸಲಾಗುತ್ತದೆ ಅಂದರೆ ಈತ ಒಂದು ಅಧಿಕಾರದಲ್ಲಿದ್ದು ಐದು ವರ್ಷಗಳಾದರೆ ಇವರನ್ನು ಏನಂದರೆ ಬೇರೆ ಕಡೆ ಕಳಿಸುವಂಥ ಒಂದು ಕೆಲಸ ಆಗುತ್ತೆ ಅಥವಾ ಇವರಿಗೆ ಎಪ್ಪತ್ತು ವರ್ಷಗಳಾದರೂ ಆಗಿದೆ ಸೊ ಇವರದ್ದು ಒಂದು ಅಧಿಕಾರಾವಧಿ ಮೂರು ವರ್ಷ ಆದರೂ ಕೂಡ ಅವರು ಅಲ್ಲಿಂದ ರಿಮೂವ್ ಆಗ್ತಾರೆ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸೊ ಇಲ್ಲಿ ಏನಂತಂದರೆ ಅಧಿಕಾರಾವಧಿ ಐದು ವರ್ಷ ಅಥವಾ ಎಪ್ಪತ್ತು ವರ್ಷಗಳು ಅಂದರೆ ಇದರಲ್ಲಿ ಯಾವ್ದು ಮೊದಲಾಗ್ತದೋ ಅಥವಾ ಎಪ್ಪತ್ತು ವರ್ಷ ವಯಸ್ಸಾಗ ಯಾವ್ದು ಮೊದಲಾಗ್ತದೆ ಅದನ್ನ ಪರಿಗಣಿಸಲಾಗ್ತದೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ ಇನ್ನ ನೋಡೋಣ ಮುಂದಿನದಾಗಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇದರ ಪ್ರಮುಖವಾಗಿ ಇದು ಸ್ಥಾಪನೆ ಯಾವಾಗಾಯ್ತಂದ್ರೆ ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಇದರ ಒಂದು ಸ್ಥಾಪನೆ ಆಯ್ತು ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಯಾವುದು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಹತ್ತೊಂಬತ್ತು ನೂರ ತೊಂಬತ್ಮೂರು ಇಲ್ಲಿ ಕೂಡ ಎಷ್ಟು ಜನ ಒಂದು ಅಧ್ಯಕ್ಷರು ಇರ್ತಾರೆ ಸದಸ್ಯರು ಇರ್ತಾರೆ ಅಥವಾ ಉಪಾಧ್ಯಕ್ಷರು ಇರ್ತಾರೋ ನೋಡೋಣ ಒಬ್ಬರು ಅಧ್ಯಕ್ಷರು ಇಲ್ಲಿ ಇರ್ತಾರೆ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಇಲ್ಲಿ ಒಬ್ಬರು ಅಧ್ಯಕ್ಷರು ಇಬ್ಬರು ಸದಸ್ಯರು ಒಟ್ಟು ಮೂರು ಜನ ಇರ್ತಾರೆ ನೋಡಿ ಪ್ರಮುಖವಾಗಿ ಒಬ್ಬರು ಅಧ್ಯಕ್ಷರು ಮತ್ತು ಒನ್ ಪ್ಲಸ್ ಟೂ ಇಲ್ಲಿ ಪ್ರಮುಖವಾಗಿ ಒನ್ ಪ್ಲಸ್ ಟೂ ಟು ತ್ರೀ ಮೂರು ಜನರನ್ನು ಒಳಗೊಂಡಂತಹ ಒಂದು ಆಯೋಗ ಯಾವುದಂದ್ರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇದು ಪ್ರಮುಖವಾಗಿ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರಲ್ಲಿ ಸ್ಥಾಪನೆ ಆಯಿತು ಅಂತಂದು ಕೂಡ ನಾವು ಹೇಳಿದ್ವಿ ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ವಿಷಯ ನೋಡೋಣ ಅಧ್ಯಕ್ಷರು ಉಚ್ಚ ನ್ಯಾಯಾಲಯದ ನಿವೃತ್ತ ಮತ್ತು ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರಬೇಕು ಮತ್ತು ಸ ಸದಸ್ಯರು ಏನಂತಂದ್ರೆ ಇಲ್ಲಿ ಇಬ್ಬರಿಗೂ ಕೂಡ ಮಾನದಂಡಗಳು ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಇಬ್ಬರಿಗೂ ಕೂಡ ಮಾನದಂಡಗಳಿವೆ ಸೊ ಏನಂತಂದು ಇವಾಗ ನೋಡೋಣ ಸ್ನೇಹಿತರೆ ಆಗಿದ್ರೆ ಇಲ್ಲಿ ನೋಡಿ ಪ್ರಮುಖವಾಗಿ ಇವರಿಗೆ ಅಧ್ಯಕ್ಷರು ಉಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಂದರೆ ನೋಡಿ ಹೈಕೋರ್ಟಿನ ರಿಟೈರ್ಡ್ ನ್ಯಾಯಾಧೀಶರಾಗಿರ್ ಜಡ್ಜ್ ಆಗಿರಬೇಕು ಮತ್ತು ಸದಸ್ಯರು ಉಚ್ಚ ನ್ಯಾಯಾಲಯದ ಸೇವೆಯಲ್ಲಿರುವ ಅಂದರೆ ಈ ಸದ್ಯ ಹೈಕೋರ್ಟ್ ಇವರು ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಿರ್ತಾರಲ್ಲ ಅಂಥವ್ರು ಇರಬೇಕು ಅಥವಾ ನಿವೃತ್ತ ನ್ಯಾಯಾಧೀಶರು ರಿಟೈರ್ಡ್ ಯಾರು ಜಡ್ಜ್ ಆಗಿದ್ದರು ಅಥವಾ ಒಂದು ಇವರು ಲಾಯರ್ ಆಗಿದ್ರು ಕೂಡ ಅಲ್ಲಿ ನಡೆಯುತ್ತೆ ಸ್ನೇಹಿತರೆ ಅಥವಾ ಜಿಲ್ಲಾ ನ್ಯಾಯಾಲಯದಲ್ಲಿ ಕನಿಷ್ಠ ಏಳು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಇಂಥ ಒಂದು ಎಲ್ಲ ಮಾನದಂಡಗಳು ಇದ್ದರೆ ಅಥವಾ ಒಂದು ಅರ್ಹತೆ ಅನ್ನೋ ಒಂದಿದ್ರೆ ಇವರೇನೆಂದರೆ ಪ್ರಮುಖವಾಗಿ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರಾಗಲಿಕ್ಕೆ ಅರ್ಹರಾಗಿರ್ತಾರಾ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಮುಂದಿನದಾಗಿ ನೇಮಕ ಯಾರಿಂದ ಅಂತ ನೋಡಿದಾಗ ರಾಜ್ಯಪಾಲರಿಂದ ನೋಡಿ ಪ್ರಮುಖವಾಗಿ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಮತ್ತೆ ಅಧ್ಯಕ್ಷರನ್ನ ನೇಮಿಸುವವರು ಯಾರಂದರೆ ರಾಜ್ಯದ ರಾಜ್ಯಪಾಲರು ಇನ್ನು ನೋಡೋಣ ಮುಂದಿನದಾಗಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನೋಡಿ ಪ್ರಮುಖವಾಗಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಅಂತಂದು ಕೂಡ ಇಲ್ಲಿ ಎಸ್ ಸಿ ಅಂತಂದು ಹೇಳ್ತೀವಲ್ಲ ಎಸ್ ಸಿ ಆಯೋಗ ಇದು ಸೊ ಇಲ್ಲಿ ಸ್ಥಾಪನೆ ಯಾವಾಗ ಆಗುತ್ತೆ ಅಂದ್ರೆ ಎರಡು ಸಾವಿರದ ಮೂರರಲ್ಲಿ ಅದು ಹೇಗೆ ಅಂತಂದು ಇಲ್ಲೊಂದು ಇದು ಇದೆ ಸೊ ನೋಡೋಣ ಅದನ್ನ ಇವಾಗ ನೋಡಿ ಪ್ರಮುಖವಾಗಿ ಈ ಒಂದು ಪರಿಶಿಷ್ಟ ಜಾತಿ ಆಯೋಗ ಯಾವಾಗ ಪ್ರಾರಂಭ ಆಯಿತು ಏನಂತ ನೋಡೋಣ ಸ್ಥಾಪನೆ ಎರಡು ಸಾವಿರದ ಮೂರರಲ್ಲಿ ಭಾರತ ಸಂವಿಧಾನದ ವಿಧಿ ಎಷ್ಟು ಮೂರುನೂರ ಮೂವತ್ತೆಂಟಕ್ಕೆ ಎಂಬತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆಯನ್ನು ಮಾಡುವ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಪ್ರತ್ಯೇಕಿಸಲಾಯಿತು ಅಂದರೆ ಇದು ಮೊದಲಿಗೆ ಎರಡು ಸೇರ್ಕೊಂಡೇ ಇತ್ತು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಅಂತಂದಿತ್ತು ಸೊ ಅದನ್ನ ಏನ್ಮಾಡ್ಬಿಟ್ಟು ಡಿವೈಡ್ ಮಾಡಿಬಿಟ್ಟು ಪರಿಶಿಷ್ಟ ಜಾತಿ ಆಯೋಗ ಬೇರೆ ಮಾಡಿದ್ರು ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ಬೇರೆಯನ್ನಾಗಿ ಮಾಡಲಾಯಿತು ಸ್ನೇಹಿತರೆ ಸೊ ಹಾಗಿದ್ರೆ ನೋಡೋಣ ಇವಾಗ ಪರಿಶಿಷ್ಟ ಜಾತಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿ ಪರಿಶಿಷ್ಟ ಜಾತಿ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರು ಒಬ್ಬ ಉಪಾಧ್ಯಕ್ಷರು ಮತ್ತೆ ಮೂವರು ಸದಸ್ಯರು ಅಂದ್ರೆ ಇಲ್ಲಿ ಐದು ಜನರನ್ನು ಒಳಗೊಂಡಂತಹ ಒಂದು ಆಯೋಗವೇ ಯಾವುದಂದ್ರೆ ಪರಿಶಿಷ್ಟ ಜಾತಿ ಆಯೋಗ ನೋಡಿ ಸ್ನೇಹಿತರೆ ಇಂತಹ ಪ್ರಶ್ನೆಗಳು ಏನಾಗುತ್ತೆ ಸಂವಿಧಾನಕವಲ್ಲದ ಸಂಸ್ಥೆಗಳು ಅಂತ ಈ ರೀತಿ ಕೂಡ ಪ್ರಶ್ನೆಗಳು ತುಂಬಾ ಬರ್ತಾ ಇವೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಕೆಲವೊಂದಿಷ್ಟು ಆಯೋಗಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಸಂವಿಧಾನಕವಲ್ಲದಾಗಿರ್ತೈತಿ ಅಥವಾ ಎಲ್ಲ ಆಯೋಗಗಳು ಸಂವಿಧಾನಾತ್ಮಕವಾಗಿ ರಚನೆಯಾದಂತಹ ಆಯೋಗಗಳು ಕೂಡ ಆಗಿರ್ತವೆ ಅಂತಹ ಆಯೋಗಗಳಲ್ಲಿ ಇಂತಹ ಒಂದು ಹೆಸರುಗಳನ್ನು ಕೂಡ ತುಂಬಾ ತುಂಬಾ ಕೇಳುತ್ತಾ ಇರ್ತಾರೆ ಸೊ ಕೇರ್ಫುಲ್ ಆಗಿ ನೀವು ಆನ್ಸರ್ ಅನ್ನ ಮಾಡಬೇಕಾಗುತ್ತೆ ಪರಿಶಿಷ್ಟ ಜಾತಿ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರು ನೋಡಿ ಪ್ರಮುಖವಾಗಿ ಒಬ್ಬ ಅಧ್ಯಕ್ಷರು ಒಬ್ಬ ಉಪಾಧ್ಯಕ್ಷರು ಮತ್ತೆ ಮೂವರು ಸದಸ್ಯರು ಒಟ್ಟು ಐದು ಜನರನ್ನು ಒಳಗೊಂಡಂತ ಒಂದು ಆಯೋಗ ಆಗಿದೆ ಇವರೆಲ್ಲರೂ ಯಾರಿಂದ ಆಯ್ಕೆ ಆಗ್ತಾರೆ ಅಂದ್ರೆ ರಾಷ್ಟ್ರಾಧ್ಯಕ್ಷರಿಂದ ಆಯ್ಕೆ ಆಗ್ತಾರ ಅಂತಂದು ಹೇಳ್ಬೋದು ಸೊ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸುವವರು ಯಾರಂದ್ರೆ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಾಧ್ಯಕ್ಷರು ಅಂತಂದಿಲ್ಲಿ ಹೇಳ್ಬೋದು ಇನ್ನು ನೋಡೋಣ ಮುಂದಿನದಾಗಿ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ ನೋಡಿ ಪ್ರಮುಖವಾಗಿ ಸ್ಥಾಪನೆ ಇದು ಕೂಡ ಸೇಮ್ ಎರಡು ಸಾವಿರ ಮೂರರಲ್ಲಿ ಅಂದರೆ ಅಲ್ಲಿ ವಿಭಾಗವಾಗಿಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆಯಿತು ಅಂತಂದು ಹೇಳಿದ್ನಲ್ಲ ಸೊ ಇಲ್ಲಿ ಪರಿಶಿಷ್ಟ ಪಂಗಡ ಆಯೋಗ ಎರಡು ಸಾವಿರ ಮೂರರಲ್ಲಿ ಸಂವಿಧಾನದ ಎಂಬತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆಯನ್ವಯ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಸ್ಥಾಪಿಸಲಾಗಿದೆ ಇಲ್ಲಿ ಕೂಡ ಏನಂತಂದರೆ ಒಬ್ಬ ಅಧ್ಯಕ್ಷರು ಒಬ್ಬ ಉಪಾಧ್ಯಕ್ಷರು ಮೂವರು ಸದಸ್ಯರು ಅಂದರೆ ಇಲ್ಲಿ ಕೂಡ ಐದು ಜನರನ್ನು ಒಳಗೊಂಡಂಥ ಒಂದು ಆಯೋಗ ನೋಡಿ ಒಬ್ಬ ಅಧ್ಯಕ್ಷರು ಒಬ್ಬ ಉಪಾಧ್ಯಕ್ಷರು ಮತ್ತು ಮೂವರು ಸದಸ್ಯರನ್ನ ಒಳಗೊಂಡಿದೆ ಇವರನ್ನೆಲ್ಲ ಯಾರು ನೇಮಕ ಅಂತಂದರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗಕ್ಕೆ ಸಂಬಂಧಿಸಿದಂತೆ ಇನ್ನು ಮುಂದಿನದಾಗಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ನೋಡೋಣ ಸ್ನೇಹಿತರೆ ಆಗಿದ್ರೆ ಇದು ಪ್ರಮುಖವಾಗಿ ಹತ್ತೊಂಬತ್ ನೂರ ಸ್ಥಾಪನೆ ಆಯಿತು ನೋಡಿ ಪ್ರಮುಖವಾಗಿ ಹಿಂದುಳಿದ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಸ್ಥಾಪನೆ ಆಯಿತು ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದಲ್ಲಿ ಏನಂದ್ರೆ ಒಬ್ಬ ಅಧ್ಯಕ್ಷರು ಮತ್ತು ನಾಲ್ಕು ಸದಸ್ಯರು ಇಲ್ಲಿ ಕೂಡ ಐದು ಜನರನ್ನು ಒಳಗೊಂಡಂತ ಒಂದು ಆಯೋಗ ಅಂತ ಕೂಡ ಇದನ್ನ ಹೇಳ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಮುಂದಿನದಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇದು ಸ್ಥಾಪನೆ ಆಯಿತು ನೋಡಿ ಪ್ರಮುಖವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇದು ಸ್ಥಾಪನೆ ಆಯಿತು ಮತ್ತೆ ಇಲ್ಲಿ ಹೇಗಿದೆ ಒಂದು ಆಡಳಿತ ವ್ಯವಸ್ಥೆ ಅಂತ ನೋಡಿದಾಗ ಒಬ್ಬ ಅಧ್ಯಕ್ಷರು ಮತ್ತೆ ಐದು ಜನ ಸದಸ್ಯರನ್ನು ಇದು ಒಳಗೊಂಡಿದೆ ಮತ್ತು ಮುಂದಿನದಾಗಿ ಬರೋದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ತೊಂಬತ್ತೆರಡು ಇಲ್ಲಿ ಒಬ್ಬ ಅಧ್ಯಕ್ಷರು ಒಬ್ಬ ಉಪಾಧ್ಯಕ್ಷರು ಹಾಗೂ ಐದು ಸದಸ್ಯರನ್ನ ಒಳಗೊಂಡಿರ್ತೈತೆ ಅಂದರೆ ಇಲ್ಲಿ ಏಳು ಜನ ಇರ್ತಾರ ಪ್ರಮುಖವಾಗಿ ಒಬ್ಬ ಅಧ್ಯಕ್ಷರು ಒಬ್ಬ ಉಪಾಧ್ಯಕ್ಷ ಅಧ್ಯಕ್ಷರು ಮತ್ತೆ ಐದು ಜನ ಸದಸ್ಯರನ್ನು ಒಳಗೊಂಡಂತಹ ಆಯೋಗವೇ ಯಾವುದಂದ್ರೆ ಅಲ್ಪಸಂಖ್ಯಾತರ ಆಯೋಗ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ ಈ ಅಲ್ಪಸಂಖ್ಯಾತರೊಳಗೆ ಯಾರ್ಯಾರು ಕಂಡು ಬರ್ತಾರಾ ಇಲ್ಲಿ ನೋಡಿ ಪ್ರಮುಖವಾಗಿ ಕ್ರೈಸ್ತರು ಸಿಖ್ಖರು ಬೌದ್ಧರು ಪಾರ್ಸಿಗಳು ಮತ್ತು ಜೈನರು ನೋಡಿ ನಾನು ಸರಿ ಹೇಳ್ತೀನಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದಲ್ಲಿ ಕಂಡು ಬರುವಂಥವರು ಕ್ರೈಸ್ತರು ಸಿಖ್ಖರು ಬೌದ್ಧರು ಪಾರ್ಸಿಗಳು ಮತ್ತು ಜೈನರು ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾರ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಮುಂದಿನದಾಗಿ ಯಾವುದೋ ಮಾಹಿತಿ ಹಕ್ಕು ನೋಡಿ ಪ್ರಮುಖವಾಗಿ ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಜಾರಿಗೆ ಬಂತಿದ್ದು ಕೂಡ ಕೂಡ ಒಂದ್ಸರಿ ಟಿ ಇ ಟಿಗೆ ಪ್ರಶ್ನೆ ಆಗಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿದಾಗ ಎರಡು ಸಾವಿರದ ಐದು ನೋಡಿ ಪ್ರಮುಖವಾಗಿ ಎರಡು ಸಾವಿರ ಐದರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂತು ಸ್ನೇಹಿತರೆ ಜನಸಾಮಾನ್ಯರು ಒಂದು ಅರ್ಜಿಯನ್ನು ಅರ್ಜಿಯ ಮೂಲಕ ಸರ್ಕಾರದಿಂದ ತಮಗೆ ಬೇಕಾದ ಮಾಹಿತಿಯನ್ನು ಪಡೆದುಕೊಳ್ಳುವ ಕಾಯಿದೆ ಯಾವುದು ಮಾಹಿತಿ ಹಕ್ಕು ಕಾಯ್ದೆ ಅಂತಂದಿಲ್ಲಿ ಹೇಳ್ಬೋದು ನೋಡಿ ಪ್ರಮುಖವಾಗಿ ಜನಸಾಮಾನ್ಯರು ಒಂದು ಅರ್ಜಿಯ ಮೂಲಕ ಸರ್ಕಾರದಿಂದ ತಮಗೆ ಬೇಕಾದ ಮಾಹಿತಿಯನ್ನು ಪಡೆದುಕೊಳ್ಳುವ ಕಾಯ್ದೆ ಆಗಿದೆ ಇದು ಇನ್ನು ಮುಂದಿನದಾಗಿ ಅರ್ಜಿ ಸಲ್ಲಿಸಿದ ಮೂವತ್ತು ದಿನಗಳಲ್ಲಿ ಬೇಕಾದ ಮಾಹಿತಿಯನ್ನು ರವಾನಿಸುವುದು ಏನಂದರೆ ಈ ಮಾಹಿತಿ ಆಯೋಗದ ಒಂದು ಕೆಲಸ ಮಾಹಿತಿ ಹಕ್ಕುನ ಒಂದು ಕೆಲಸ ಆಗಿದೆ ಮತ್ತು ಇನ್ನೊಂದು ಏನಂದರೆ ಜೀವನ ಮತ್ತು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಮಾಹಿತಿಗಳಿದ್ದರೆ ಅವುಗಳನ್ನು ನಲವತ್ತೆಂಟು ಗಂಟೆಗಳಲ್ಲಿ ಅವರಿಗೆ ಒದಗಿಸುವುದು ಇದೆಲ್ಲವೂ ಪ್ರಮುಖವಾಗಿ ಮಾಹಿತಿ ು ಆಯೋಗದ ಒಂದಿಷ್ಟು ಕಾರ್ಯ ಅಥವಾ ಮತ್ತು ಆ ಒಂದು ಕಾಯ್ದೆಯ ಮಾಹಿತಿಯಾಗಿದೆ ಇನ್ನು ಮುಂದಿನದಾಗಿ ಅಲ್ಲಿ ಒಂದಿಷ್ಟು ಏನಂತಂದರೆ ನಿಮಗಿದು ತಿಳಿದಿರಲಿ ಎಂಬಂಥ ಒಂದು ಏನು ಕೊಟ್ಟಿದ್ರು ಒಂದು ಕಾಲಮನ್ನು ಕೊಟ್ಟು ಅಲ್ಲಿ ಒಂದಿಷ್ಟು ಏನಂದರೆ ಸರ್ಕಾರದ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನೇಕ ಕಾಯ್ದೆಗಳನ್ನ ಕೊಟ್ಟಿದ್ರು ಸೊ ಅದನ್ನು ಕೂಡ ನಾನು ಇಲ್ಲಿ ಹಾಕಿದ್ದೇನೆ ನೋಡೋಣ ಹಾಗಿದ್ರೆ ಅದಕ್ಕಿಂತ ಮೊದಲು ಒಂದು ಹಕ್ಕುಗಳ ಬಗ್ಗೆ ಒಂದು ಪಿಚ್ಚರ್ ಕೂಡ ಇತ್ತು ಸೊ ನೋಡಿ ಯಾವ ಹಕ್ಕು ಯಾವ ಒಂದು ವಿಧಿಯವರಿಗೆ ಅಂತಂದಿದ್ದು ಇದು ಏಟ್ ಸ್ಟ್ಯಾಂಡರ್ಡ್ ಪುಸ್ತಕದಲ್ಲಿ ಇದ್ದೇ ಸ್ನೇಹಿತರೆ ಬೇಕಂತಂದರೆ ನಿಮಗೆ ನೋಟ್ಸ್ ಮಾಡ್ಕೋಬಹುದು ನೀವು ತೆಗೆದುಕೊಂಡು ನೋಡಿ ಇಲ್ಲಿ ಪ್ರಮುಖವಾಗಿ ಮೊದಲನೇದು ಬರೋದಂದರೆ ಯಾವುದು ನೋಡಿ ಸಮಾನತೆಯ ಹಕ್ಕು ಇದೆ ಪ್ರಮುಖವಾಗಿ ಒಂದೇದು ಬರೋದು ಆಮೇಲೆ ಅದು ನೋಡಿ ಸಮಾನತೆ ಹಕ್ಕು ಹದಿನಾಲ್ಕನೇ ವಿಧಿಯಿಂದ ಹದಿನೆಂಟನೇ ವಿಧಿಯಾಗಿದೆ ಸ್ವಾತಂತ್ರ್ಯದ ಹಕ್ಕು ಪ್ರಮುಖವಾಗಿ ಇಲ್ಲಿ ನೋಡಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿ ಇದೆ ಮತ್ತು ಶೋಷಣೆಯ ಹಕ್ಕು ಇಪ್ಪತ್ತ್ಮೂರರಿಂದ ಮೂರರಿಂದ ಇಪ್ಪತ್ನಾಲ್ಕಿದೆ ಧಾರ್ಮಿಕ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಮತ್ತೆ ಶೈಕ್ಷಣಿಕ ಸ್ವಾ ಸ್ವಾತಂತ್ರ್ಯ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ವಿಧಿ ಇಪ್ಪತ್ತೊಂಬತ್ತರಿಂದ ಮೂವತ್ತರವರೆಗೆ ಆಗಿದೆ ಇನ್ನು ಮುಂದಿನದಾಗಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಮೂವತ್ತೆರಡನೇ ವಿಧಿಯಲ್ಲಿ ಕಂಡು ಬರ್ತೈತೆ ಅಂತಂದು ಹೇಳ್ಬೋದು ಇದಿಷ್ಟು ಏನಂದರೆ ಮೂಲಭೂತ ಹಕ್ಕುಗಳ ಒಂದು ಮಾಹಿತಿ ಸ್ನೇಹಿತರೆ ನೋಡಿ ಪ್ರಮುಖವಾಗಿ ಇದು ಏಟ್ ಸ್ಟ್ಯಾಂಡರ್ಡ್ ಪುಸ್ತಕದಲ್ಲಿದ್ದಂಥ ಒಂದು ಡೈಗ್ರಾಮ್ ಅದನ್ನು ನಾನಿಲ್ಲಿ ಹಾಕಿದ್ದೀನಿ ಅಂತಂದರೆ ಈ ಒಂದು ವಿಧಿಗಳನ್ನ ಕೂಡ ಎಕ್ಸಾಮ್ ನಲ್ಲಿ ಕೇಳುವಂತ ಸಾಧ್ಯತೆಗಳು ತುಂಬಾ ಇದೆ ಸೊ ಫಾರ್ ಎಕ್ಸಾಂಪಲ್ ಸಮಾನತೆಯಕ್ಕೂ ಯಾವ ವಿಧಿಯಿಂದ ಯಾವ ವಿಧಿಗಿದೆ ಅಂತ ಕ್ವಶನ್ ಕೂಡ ಆಗ್ಬೋದು ಸೊ ಅವಾಗ ನಾವು ಹದಿನಾಲ್ಕರಿಂದ ಹದಿನೆಂಟು ಅಂತ ಒಂದು ಉತ್ತರವನ್ನು ಬರೀಬೇಕಾಗುತ್ತೆ ಸ್ವಾತಂತ್ರ್ಯದ ಹಕ್ಕು ಅಂತ ಕೇಳಿದರೆ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಇಪ್ಪತ್ತು ಇಪ್ಪತ್ತೆರಡು ಶೋಷಣೆಯ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಪ್ಪತ್ತೊಂಬತ್ತರಿಂದ ಮೂವತ್ತನೇ ವಿಧಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಮೂವತ್ತೆರಡನೇ ವಿಧಿ ಈ ರೀತಿಯಾದಂಥ ವಿಧಿಗಳು ಮತ್ತು ಒಂದು ಹಕ್ಕುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ ಇನ್ನು ಮುಂದೆ ನೋಡೋಣ ಈಗ ಕಾಯ್ದೆಗಳ ಬಗ್ಗೆ ನಾನು ಹೇಳಿದೆ ನಿಮಗೆ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ನಿಮಗಿದು ತಿಳಿದಿರಲಿ ಅಂತ ಇದು ಎರಡು ಪುಸ್ತಕದಲ್ಲಿ ಪುಸ್ತಕದಲ್ಲಿರುವಂಥ ಒಂದು ಕಾಯ್ದೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಬಂದಿವೆ ಸೊ ಅದಕ್ಕೆ ನಾನು ಇಲ್ಲಿ ಹಾಕಿಬಿಟ್ಟಿದ್ದೇನೆ ನೋಡೋಣ ಮೊದಲಿಗೆ ಕನಿಷ್ಠ ಕೂಲಿ ಕಾಯಿದೆ ನೋಡಿ ಕನಿಷ್ಠ ಕೂಲಿ ಕಾಯ್ದೆ ಹತ್ತೊಂಬತ್ತು ನಲವತ್ತೆಂಟು ಅನೈತಿಕ ವ್ಯವಹಾರ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರು ವರದಕ್ಷಿಣೆ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಮತ್ತು ಸತಿ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೇಳು ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ರಾ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದು ನಾನು ಆಗಲೇ ಹೇಳಿದೆ ನಿಮಗೆ ಮಾಹಿತಿ ಹಕ್ಕು ಅಧಿನಿಯಮ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಜಾರಿ ಅಂತಂದರೆ ಎರಡು ಸಾವಿರ ಐದು ಅಂತಂದಿದೆ ಮತ್ತು ಇನ್ನೊಂದು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಯಾವಾಗ ಅಂದರೆ ಎರಡು ಸಾವಿರದ ಐದು ನೋಡಿ ಸ್ನೇಹಿತರೆ ಇದೆಲ್ಲ ಒಂದು ಮಾಹಿತಿ ಏನು ಇದು ಪೂರ್ತಿಯಾಗಿ ನಿಮಗೆ ಸಂಪೂರ್ಣ ಅನಿಸಿದೆ ಅಂತ ನಾನು ಅನ್ಕೊಂತೀನಿ ಯಾಕಂತಂದರೆ ಅಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಕಾಯ್ದೆಗಳು ಇವು ಎಕ್ಸಾಮ್ಗಳಲ್ಲಿ ತುಂಬ ಸರಿ ರಿಪೀಟೆಡ್ ಕೂಡ ಆಗಿವೆ ಮತ್ತು ಮುಂದಿನ ಒಂದು ಎಕ್ಸಾಮ್ಗಳಲ್ಲಿ ಬರುವ ಒಂದು ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಇದೆಲ್ಲವನ್ನ ನೀವು ಕ್ಲೀನಾಗಿ ನೋಟ್ಸ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಇಷ್ಟಕ್ಕೆ ಏನಂತಂದರೆ ಈ ಒಂದು ಮಾನವ ಹಕ್ಕುಗಳ ಒಂದು ಲೆಸನ್ ಕಂಪ್ಲೀಟ್ ಆಯಿತು ಈ ಒಂದು ವಿಡಿಯೋನ ನಾನು ಇಷ್ಟಕ್ಕೆ ಮಾಡ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆದರೆ ಒಂದು ಲೈಕ್ ಲೈಕ್ ಬಟನ್ ಓತೋದನ್ನು ಕೂಡ ಮರಿಬೇಡಿ ಮತ್ತು ಇದು ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಈ ಇದೇ ಮೊದಲು ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇರೋದು ಅಂತಂದರೆ ಒಂದು ಸಬ್ಸ್ಕ್ರೈಬ್ ಅನ್ನು ಕೂಡ ಮಾಡಿ ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್